ಉತ್ತಿಗರ ಗ್ರಾಮದ ಗ್ರಾಮ ಪಂಚಾಯತ್ ಅಭಿವೃದ್ಧಿಯಾಗಿದ್ದೀರಿ. ನಿಮ್ಮ ಗ್ರಾಮದಲ್ಲಿ ನೀರಿನ ಸಂರಕ್ಷಣೆಗೆ ಯಾವ ರೀತಿಯ ಕ್ರಮಗಳನ್ನು ಅಳವಡಿಸಿದ್ದೀರಿ? ಗ್ರಾಮ ಪಂಚಾಯತ್ಗಳಲ್ಲಿ ಸಾಮಾನ್ಯವಾಗಿ ಉದ್ಯೋಗ ಖಾತರಿ ಯೋಜನೆ ಅನ್ನುವಂಥದ್ದು ನೀರಿನ ಸಂರಕ್ಷಣೆಗೆ ಇರುವಂತಹ ಒಂದು ಬಹುಮುಖ್ಯವಾದ ಅಂಗ. ನಮ್ಮ ಗ್ರಾಮ ಪಂಚಾಯತ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕಿಂಡಿಯನ ಕಟ್ಟಗಳನ್ನು ಮಾಡಲಾಗಿದೆ, ಹಾಗೆ ಇಂಗುಗುಂಡಿಗಳನ್ನು ಮಾಡಿದ್ದೇವೆ, ಹಾಗೆ ಕೊಳವೆ ಬಾವಿಯಿಂದ ದೂರ ಉಳಿಯುವ ದೃಷ್ಟಿಯಿಂದ, ಜನರನ್ನು ದೂರ ಇಳಿಸುವ ದೃಷ್ಟಿಯಿಂದ ಹೆಚ್ಚು ಬಾವಿಗಳನ್ನು ಮತ್ತೆ ಹೆಚ್ಚು ಕೆರೆಗಳನ್ನು ಮಾಡುವ ಮೂಲಕವಾಗಿ ಬಾವಿ ಕೊಳವೆ ಬಾವಿಯಿಂದ ಅಂತರ್ಜಲವನ್ನು ಹಾಳು ಮಾಡುವಂತಹ ಪ್ರಕ್ರಿಯೆ ದೂರ ಮಾಡುವ ಪ್ರಯತ್ನ ಮಾಡಿದ್ದೆ. ಹಾಗೆ ಬೋರ್ವೆಲ್ಗಳಿಗೇನು ಬಳಕೆ ಮಾಡ್ತಾ ಇದ್ದಾರೆ ಅದಕ್ಕೆ ರೀಚಾರ್ಜ್ ಫಿಟ್ ಮಾಡಿ ಅದಕ್ಕೆ ನೀರು ಇಂಗಿಸುವ ವ್ಯವಸ್ಥೆಗಳಾಗ್ತಾ ಇದೆ. ಹಾಗೆ ಕೆಲವು ಮನೆಗಳಲ್ಲಿ ಮನೆಯ ಮಾಡಿನ ನೀರನ್ನು ಅಂದ್ರೆ ಮಳೆ ನೀರಿನ ಪೈಲಿನ ರೀತಿಯಲ್ಲಿ ಮನೆಯ ಮಾಡಿನ ನೀರನ್ನು ಶೋಧಿಸಿ ಅದನ್ನು ಅವರವರ ಬಾವಿಗೆ ಬಿಡುವ ಮೂಲಕವಾಗಿ ಕೂಡ ಅಂತರ್ಜಲವನ್ನು ಹೆಚ್ಚು ಮಾಡುವ ಪ್ರಯತ್ನ ಮಾಡಿದ್ದೇವೆ. ಸಾರ್ವಜನಿಕ ಜಲ ಸಂರಕ್ಷಣೆ ಕುರಿತು ಏನು ಸಂದೇಶ ನೀಡುತ್ತೀರಿ? ಮನುಷ್ಯನ ದೇಹದಲ್ಲಿ ರಕ್ತ ಹರಿಯುವಿಕೆ ಎಷ್ಟು ಪ್ರಾಮುಖ್ಯವೋ ಹಾಗೆ ಭೂಮಿಯಲ್ಲಿ ನೀರಿನ ಹರಿಯುವಿಕೆ ಕೂಡ ಅಷ್ಟೇ ಮುಖ್ಯ. ರಕ್ತ ಬತ್ತುವಾಗ ಹೇಗೆ ಮನುಷ್ಯ ನಿರ್ಜೀವಾಗುತ್ತಾನೋ ಹಾಗೆ ಭೂಮಿಯು ಕೂಡ ನೀರು ಬರಿದಾಗುವಾಗ ಬರಡಾಗಿ ಹೋಗುತ್ತದೆ. ಆದ್ದರಿಂದ ನೀರಿನ ಸಂರಕ್ಷಣೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹುಮುಖ್ಯವಾದ ಆದ್ಯವಾದಂತಹ ಕೆಲಸ. ಮುಂದಿನ ದಿನಗಳಲ್ಲಿ ಈ ಸಣ್ಣ ರೈತರು ಅಥವಾ ಅತಿ ಸಣ್ಣ ರೈತರು ಅಂತ ಯಾರಿದ್ದಾರೋ ಅವರು ಈ ಸರ್ಕಾರದ ಉದ್ಯೋಗ ಖಾತರಿ ಯೋಜನೆಯನ್ನು ಬಳಸಿಕೊಂಡು ಇಂಗುಗುಂಡಿಗಳನ್ನು ಮಾಡುವ ಮೂಲಕವಾಗಿ ಬಹಳ ಸುಲಭವಾಗಿ ಈ ಅಂತರ್ಜಲವನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ. ದೊಡ್ಡ ರೈತರು ಅಥವಾ ಉದ್ಯೋಗ ಖಾತರಿಯಲ್ಲಿ ವೈಯಕ್ತಿಕ ಫಲಾನುಭವಿಯಾಗಿ ಆಯ್ಕೆ ಆಗಲಿಕ್ಕೆ ಅವಕಾಶ ಇಲ್ಲದೆ ಇರುವಂತವರು ಸ್ವಂತ ಹಣದಿಂದ ಕೆರೆಗಳನ್ನು ಬಾವಿಗಳನ್ನು ಇಂಗುಗುಂಡಿಗಳನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಯಂತ್ರಗಳನ್ನು ಬಳಸಿ ಕೂಡ ಮಾಡುವ ಮೂಲಕ ಅಂತರ್ಜಲವನ್ನು ಹೆಚ್ಚು ಮಾಡಬಹುದು. ಹಾಗೆ ಆಗಲೇ ಹೇಳಿದ ಹಾಗೆ ಮಳೆಯ ನೀರು ಮನೆಯ ಮಾಡಿನ ನೀರನ್ನು ಒಂದು ಕಡೆ ಶೋಧಿಸಿ ಅದನ್ನು ತಮ್ಮ ತಮ್ಮ ಬಾವಿಗೆ ಬಿಡುವ ಮೂಲಕ ಕೂಡ ಅದನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೊಂದು ಏನು ಅಂತ ಹೇಳಿದ್ರೆ ನಿರುಪಯುಕ್ತವಾದಂತಹ ಕೊಳವೆ ಬಾವಿಗಳನ್ನು ಸಾಮಾನ್ಯವಾಗಿ ಮುಚ್ಚಿ ಅಪಾಯಕಾರಿ ಅಂತ ಹೇಳುವ ದೃಷ್ಟಿಯಿಂದ ಮುಚ್ಚಲಾಗುತ್ತದೆ. ಬಹುಶಃ ಅದಕ್ಕೆ ಸುತ್ತ ಒಂದು ಸುಭದ್ರವಾದ ಕಟ್ಟೆಯನ್ನು ಮಾಡಿ ಅದಕ್ಕೆ ಸರಿಯಾದ ಕಬ್ಬಿಣದ ಮೆಸ್ಸನ್ನು ಅಳವಡಿಸಿ ಅದಕ್ಕೂ ಕೂಡ ಮರುಪೂರ್ಣ ಮಾಡಲಿಕ್ಕೆ ನಂತರ ಆಗ್ತದ ಅನ್ನೋದು ಪ್ರಯತ್ನ ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಕೂಡ ಬಹಳ ಸಹಕಾರಿಯಾಗಿತ್ತು ಅಂತ ಹೇಳುವಂತಹ ವಿಚಾರವನ್ನು ಸಾರ್ವಜನಿಕರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ.